ಗಾಯ್ಸ್, ನಮಸ್ಕಾರ. ನಾನು ನಿಮ್ಮ ಅನಂತ್ ಚೇಸ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಇದು ಹೊಸ ವೀಡಿಯೋ. ಫಸ್ಟು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರಾದರೂ ಫಸ್ಟ್ ಟೈಮ್ ಏನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಏನಾದರೂ ಬರ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಳೆ ವೀಡಿಯೋಸ್ ಎಲ್ಲ ನೋಡೋದು ಮರಿಬೇಡಿ. ಇವತ್ತು ನಾವು ಹೋಗ್ತಾ ಇದ್ದೀವಿ ಹೊಸ ಪ್ಲೇಸ್ಗೆ, ನನ್ನ ಕೆಲವು ಫ್ರೆಂಡ್ಸ್ ಜೊತೆ. ಯಾರ್ಯಾರು ಜೊತೆ ಅಂತ ಸಲ್ದಿರೋದೇ ನಾನು ರಿವೀಲ್ ಮಾಡ್ತೀನಿ. ಸೊ ನನ್ನ ಜೊತೆ ಇದ್ದಾರೆ ಸಂದೀಪ್ ಅವರು. ಸಂದೀಪ್ ಅವರು ಸರ್, ನಮಸ್ಕಾರ. ಸರ್ ನಮಸ್ಕಾರ. ಏನು ಹೇಳಕ್ ಇಷ್ಟಪಡ್ತೀರಾ ಸರ್? ಫಸ್ಟ್ ಟ್ರಿಪ್ ಅನಂತ್ ಚೇತರ್ ಜೊತೆ. ಫಸ್ಟ್ ಟ್ರಿಪ್ ಅನಂತ್ ಚೇತರ್ ಜೊತೆ ಎಲ್ಲರ ಜೊತೆ ಫಸ್ಟ್ ಟ್ರಿಪ್. ಹೌದು, ಕರೆಕ್ಟ್. ಹೌದಲ್ಲ, ಏನು ಹೇಳಕ್? ತುಂಬಾ ಎಕ್ಸೈಟೆಡ್ ಆಗಿದೆ. ಇನ್ನು ಎಕ್ಸ್ಪ್ಲೋರ್ ಮಾಡೋಣ. ಫುಡ್ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಇನ್ನು ಫುಡ್ ಎಲ್ಲ ಪ್ಲೇಸ್ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ತೀವಿ ಇಲ್ಲ ಗೊತ್ತಿಲ್ಲ. ಫುಡ್ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಸರ್, ನಿಮ್ಗೇನು ಉದುರುತ್ತಲ್ಲ ಅದೇ ಟ್ರೈ ಪಾಡ್ದು ಹೇಳಿದ. ಫುಡ್ ಎಕ್ಸ್ಪ್ಲೋರ್ ಮಾಡಬೇಕು ಸರ್. ಇನ್ನು ಹೇಳಿಲ್ಲ ಸರ್, ರಿವೀಲ್ ಮಾಡೋದು ಬೇಡ. ಇನ್ನು ಹೋಗ್ತಾ ಹೋಗ್ತಾ ರಿವೀಲ್ ಮಾಡಿ. ನಮ್ಮ ಜೊತೆ ಇದ್ದಾರೆ ನಮ್ಮ ಟ್ಯಾಲೆಂಟೆಡ್ ಕಲಾವಿದ. ಬಟ್ಟೆಲ್ಲ ಇಟ್ಕೊಂಡು ಲಿಂಬೆಣ್ಣೆಲ್ಲ ಇಟ್ಕೊಂಡ್ಬಂತ ಅವ್ರೆ, ದೇವ್ರ ಭಕ್ತಿ ಉಕ್ಕಿ ಹರಿತಾ ಇದೆ. ಹೊಸ ಟಾಯ್ ಜೊತೆ ಅಣ್ಣವರು ರೆಡಿ ಆಯ್ತವ್ರೆ. ಅವನು ರೆಡಿ ಮಾಡ್ತಾನೆ. ಓಕೆ, ತೋರ್ಸಂಗಿಲ್ಲ. ಇಲ್ಲ ಹಾಕಲ್ಲ ಅವ್ರೆ. ಹೇಳಿ ಸರ್, ಏನು ಅನಿಸ್ತಿದೆ ಸರ್? ಹೌ ಎಕ್ಸೈಟೆಡ್? ಎಕ್ಸೈಟೆಡ್ ಆಗಿದ್ದೀನಿ, ಯಾಕಂದರೆ ತುಂಬ ವರ್ಷ ಆಗೋಯ್ತು. ನಾನು ಅನಂತ ಎಲ್ಲ ವ್ಲಾಗ್ ಹೋಗಿ ಇದು ಎಲ್ಲರೂ ಆಚೆ ಹೋಗಿದ್ದು. ಸೊ ಹೇಳ್ಬಿಟ್ಟಿಯಾ? ಓಕೆ, ಕಟ್ಟು. ಸೊ ಎಲ್ಲೋಗ್ತಾ ಇದ್ದೀವಿ, ಎಲ್ಲೋಗ್ತಾ ಇದ್ದೀವಿ ಅಂತ ಹೇಳ್ತೀವಿ. ಬಟ್ ಈ ಈ ಟ್ರಿಪ್ಪು ಸಡನ್ ಪ್ಲ್ಯಾನ್ ಆಗಿದ್ದು. ತುಂಬ ಎಕ್ಸೈಟೆಡ್ ಆಗಿದ್ದೀನಿ, ಅದು ಎಸ್ಪೆಷಲಿ ಅನಂತ್ ಜೊತೆ. ಗೊತ್ತಲ್ಲ ನಾವು ಎಂಜಾಯ್ ಮಾಡೋದು ಹೆಂಗಿರುತ್ತೆ ಅಂತ. ಆ್ಯಕ್ಚುಲಿ ನೋಡಕ್ಕೆ ಹೋದರೆ ನಾನು ಅವನು ಪರಿಚಯ ಆಗಿ ಸುಮಾರು ವರ್ಷನೇ ಆಯಿತು. ಯಾವುದು ಟ್ರಿಪ್ಪೇ ಹೋಗಿಲ್ಲ ಇದು. ಅವ್ನು ಯಾವಾಗ ಹೇಳ್ತಾನೆ, ಮಗ ನಿನ್ನೊಂದು ಕಾರ್ ನನ್ನೊಂದು ಕಾರ್ ಟ್ರಿಪ್ ಹೋಗೋಣ ಅಂತ. ಇವತ್ತು ಹಂಗೆ ಆಗ್ತಿದೆ, ಕಾಲ ಕೂಡ ಬಂದಿದೆ ಇವತ್ತು. ಹೋಪ್ ಯು ವಿಲ್ ಎಂಜಾಯ್ ಥರೋಲಿ. ಎರಡು ದಿನ ಕಂಪ್ಲೀಟಾಗಿ ಯಾವ ಪ್ಲೇಸು ಅನ್ನೋದು ಹೋಗ್ತಾ ಹೋಗ್ತಾ ಇದೆ. ಆಮೇಲೆ ಈ ವ್ಲಾಗಲ್ಲೆಲ್ಲ ಫಿಲ್ಟರ್ ಎಲ್ಲ ಇರಲ್ಲ, ಬಾಯಿ ಬಂದಂಗೆ ಬೈತೀವಿ. ಕಾಮಿಡಿ ಇರುತ್ತೆ, ಏನೇ ಮಾಡಿದ್ರು ಕಾಮಿಡಿಗೋಸ್ಕರ ಅಷ್ಟೇ. ಥ್ಯಾಂಕ್ ಯು, ಸೀ ಯು ಸೂನ್, ಬೈ ಬೈ. ನಮಸ್ಕಾರ. ಟ್ರಾವೆಲ್ ಸ್ಟಾರ್ಟ್ ಆಗಿದೆ ಸುಮಾರು ಐ ಥಿಂಕ್ ಇಯರ್ಸೇ ಆಗೋಯ್ತು. ಒಂದು ಸ್ವಲ್ಪ ದೂರ ಟ್ರಾವೆಲ್ ಮಾಡಿದೆ ನಾನು, ಶ್ರುತಿ ಎಲ್ಲರೂ. ಆಲ್ಮೋಸ್ಟ್ 3 ವರ್ಷ ಆಗ್ತಿದೆ ಅಂತೆ. ಸೊ ಇವಾಗ ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ ನಾವು ಈ ಟ್ರಿಪ್ನ. ಆಬ್ವಿಯಸ್ಲಿ ಮೈಸೂರು ರೋಡ್ ಹೋಗುವಾಗ ಎಲ್ಲರಿಗೂ ನೆನಪಾಗೋದು ಟಿಫನ್ನು. ಕರೆಕ್ಟಾಗಿ ಗೆಸ್ ಮಾಡಿರ್ತೀರಾ, ಬಿಡ್ತಿ ತಟ್ಟೆ ಇಡ್ಲಿ. ಸೊ ನೆಕ್ಸ್ಟ್ ಸ್ಟಾಪು ನಾವು ನಮ್ಮ ಟ್ಯಾಲೆಂಟೆಡ್ ಕಲಾವಿದ ಅವರು ನಿಲ್ಸೋದು ಬಿಡದಿ ತಟ್ಟೆ ಇಡ್ಲಿ. ಶಿವಾನ ಶಶಿನ ಶಶಿ ತಟ್ಟೆ ಇಡ್ಲಿ ನಿಲ್ತಾ ಇದ್ದೀವಿ ಫಸ್ಟ್ ಸ್ಟಾಪು. ಅದಾದ್ಮೇಲೆ ನೆಕ್ಸ್ಟು ಮೈಸೂರು ರೋಡು. ಮೈಸೂರು ರೋಡ್ ಮೇಲೆ ನಮ್ಮ ಸ್ಪಾಟು ಯಾವುದು, ನಮ್ಮ ಟ್ರಾವೆಲ್ ಪ್ಲೇಸ್ ಯಾವುದು ಅನ್ನೋದು ರಿವೀಲ್ ಮಾಡ್ತೀವಿ. ತಟ್ಟೆ ಇಡ್ಲಿ ತಿನ್ನುವಾಗ ರಿವೀಲ್ ಮಾಡ್ತೀವಿ, ಓಕೆನಾ? ವಿಷಯ ಏನು ಅಂದರೆ, ಇವತ್ತೊಂದು ಸ್ಪೆಷಲ್ ಡೇ ನಮ್ಮದು. ಮತ್ತೆ ಏನಂದರೆ ಆ್ಯನಿವರ್ಸರಿ, ಮ್ಯಾರೇಜ್ ಆ್ಯನಿವರ್ಸರಿ. ನಾವು ಸೆಕೆಂಡ್ ಥರ್ಡ್ ಮೋಸ್ಟ್ಲಿ ಕೋವಿಡ್ ಬಂದು ಎಲ್ಲೂ ಹೋಗಿಲ್ಲ. ಸೊ ಇದು 4th ಆ್ಯನಿವರ್ಸರಿಗೆ ನಾವು ಈ ಟ್ರಿಪ್ ಹೋಗ್ತಾ ಇರೋದು. ತಟ್ಟೆ ಇಡ್ಲಿ ತಿಂತ ನಾವು ರಿವೀಲ್ ಮಾಡ್ತೀವಿ ಪ್ಲೇಸು ಯಾವುದು ಅಂತ. ಅಂಟಿಲ್ ದೇ ಸ್ಟೇ ಟ್ಯೂನ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ, ಇನ್ನೂ ನೋಡ್ಕೊಂಡು ಫ್ರೀಯಾಗಿ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಫ್ರೀ ರೀ, ಏನು ಪೇ ಮಾಡೋದಿಲ್ಲ. ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬೆಲ್ ಬಟನ್ ಇದೆ, ಅದನ್ನು ಒತ್ತಿ ನನ್ನ ಎಲ್ಲ ಮುಂದಿನ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಹಾಯ್, ನಮಸ್ಕಾರ. ನೋಡ್ತಾ ಇದ್ದೀರಾ ಶಿವ, ಆ್ಯಕ್ಚುಲಿ ಶಶಿ ಅಲ್ಲ, ಶಿವ ತಟ್ಟೆ ಇಡ್ಲಿ ನಿಲ್ಸಿದ್ದೀವಿ. ಶಿವ ದರ್ಶನ ಶಶಿ. ಆ್ಯಕ್ಚುಲಿ ಶಿವ ಅಂತಲೇ ಕರೆಯೋದು, ಸಖತ್ ಫೇಮಸ್ ಇದೆ. ಯಾರೇ ಮೈಸೂರಿಗೆ ಹೋಗುವಾಗಲೂ ಇಲ್ಲಿ ನಿಲ್ಲಿಸ್ಬಿಟ್ಟು ತಟ್ಟೆ ಇಡ್ಲಿ ತಿಂದಿಲ್ಲ ಅಂದರೆ ಅವರು ಬೇಸ್. ಸೊ ಅದಕ್ಕೋಸ್ಕರ ನೋಡೋಣ ಸರಿಯಾಗಿ ಜಡಾಯಿಸೋಣ. ಅದಾದಮೇಲೆ ನೆಕ್ಸ್ಟ್ ಸ್ಟಾಪು ಮೈಸೂರು. ಓಕೆ,
ಬಾಯ್. ರಿಲೇಟಿವ್ ಅಂತೆ ಬಿಲ್ ಇಲ್ಲ ಇವತ್ತು ಹಂಗೆಲ್ಲ ಅನ್ಕೊಳಕ್ ಹೋಗ್ಬಿಡಿ. ನಾನು ಕಾಸು ಕೊಟ್ಟೆ ತಿನ್ನೋದು, ಇವ್ರು ಕಾಸು ಕೊಟ್ಟೆ ತಿನ್ಸೋದು. ದಯವಿಟ್ಟು ನಾನು ಸಿಂಗಲ್ ಇಡ್ಲಿ ವಡ ಹೇಳೋ, ಐದು ಸಿಂಗಲ್ ಇಡ್ಲಿ ವಡ, ಮೂರು ಡಬಲ್ ಇಡ್ಲಿ. ಪ್ರೀತಿ ಏನಿಲ್ಲ, ವೀಡಿಯೋ ಆನ್ ಆಗಿದ್ದೇನೆ ಅಂತ ಅವ್ನು ಮಾಡ್ತಿದ್ದ ಜನ ಹಿಂಗೆ ಸುಳ್ಳು ಪ್ರೀತಿ ನಂಬ್ತಾರೆ, ನಿಜ ಪ್ರೀತಿ ನಂಬೋದೇ ಇಲ್ಲ ಜನ ಹಿಂಗೆ ಬ್ಲಾಕ್ ಮಾಡ್ತಾರೆ. ಸುದೀಪ್ ಹೆಂಗಿದೆ ತಟ್ಟೆ ಇಳಿ ತಿನ್ಬೇಕು ತಿನ್ಬೇಕು ಅಂತಿದ್ದಲ್ಲ ಬೈಕೆ. ಓ, ಇವನು ಎಲ್ಲ ಪರಿಚಯ ಮಾಡ್ಕೊಡ್ತೀನಿ. ಅವನು ಶ್ರೇಯಸ್ ಅಂತ, ಇವನು ಅಭಿರಾಮ್ ಅಂತ, ರಾಧೇಶ್ ರಾಧೇಶ, ಇವನು ನಮ್ಮ ಸಂದೀಪ. ಗೊತ್ತಲ್ಲ ನಿಮಗೆ ಇಡ್ಲಿ ನೋಡಿ, ಎಲ್ಲ ಅನ್ಸಬ್ಸ್ಕ್ರೈಬ್ ಮಾಡಬೇಡಿ ಇವನ್ ಮುಖ ನೋಡ್ಬಿಟ್ಟು. ನೋಡಿ ಇದು ಇಡ್ಲಿ ನೋಡಿ, ಇವನ್ ಗೊತ್ತಲ್ಲ ಬ್ಲಾಗ್ ಮಾಡ್ರಿ. ನನ್ಗೆ ಗೊತ್ತಲ್ಲ, ರೆಕಾರ್ಡ್ ಬಂದ್ಮೇಲೆ ಮಾತಾಡ್ತೀನಿ ಹೇಳ. ನೋಡಿ ಇಷ್ಟು ಸಾಫ್ಟ್ ಇಡ್ಲಿ ಹೆಂಗಿದೆ. Any table is okay, but we need together. Just wait, you not go there. Sure. No, my friends are coming, so on. So, ನಾನು ಹೇಳ್ತೀನಿ ಸಾರಿ. See, ಏನಾಯ್ತು ಅಂತ ಕರೆದ್ರೆ ನಾನು ಸಿಂಪಲ್ ಆಗಿ ಹೇಳ್ತೀನಿ. ನಾನು ರೆಸಾರ್ಟ್ ಹುಡ್ಕೋಣ ಅಂತ ಅದ್ವಿ, ಇದು ಹೋಮ್ ಸ್ಟೇ ಸಿಗಲಿಲ್ಲ, ಅದನ್ನು ಲ್ಯಾಕ್ ಮಾಡೋಕ್ಕೋಸ್ಕರ ಊಟ ಕರ್ಕೊಂಡೆ. ಆ ಊಟನೂ ಲ್ಯಾಕ್ ಆಗೋಯ್ತು. ಜೂನಿಯರ್ ಕಪ್ಪಣ್ಣ ಎರಡು ಬ್ರ್ಯಾಂಚ್ ಇರೋ 5 ಕಿಲೋಮೀಟರ್ಗೆ 50 ಕಿಲೋಮೀಟರ್ ಸುತ್ಕೊಂಡ್ಬಂದವ್ರೆ. ಯಾರಪ್ಪ ಓಡಿಸಿದ್ದು ತಪ್ಪು ಓಡ್ಸ್ ಅಲ್ಲ ಅಲ್ಲ ಓಡಿಸೋರು ಕರೆಕ್ಟ್ ಆಗೇ ಇದಾರೆ. ಸೆಕೆಂಡ್ ತಪ್ಪು ನೋಡು, ಲ್ಯಾಂಗ್ವೇಜ್ ನೋಡು. ಏ ಇನ್ನೊಂದು ಲ್ಯಾಂಗ್ವೇಜ್ ಇದೆಲ್ಲ ಆಗಲ್ಲ, ಫೌಲ್ ಲ್ಯಾಂಗ್ವೇಜ್. ಸೊ ಈಗ ಜೂನಿಯರ್ ಕಪ್ಪಣ್ಣ ಎರಡು ಬ್ರ್ಯಾಂಚ್ ಇದೆ, ತುಂಬ ಹೊಟ್ಟೆ ಇಸ್ತಿದೆ, ವೆಜ್ ಆ್ಯಂಡ್ ನಾನ್ ವೆಜ್ ಬಾಳೆ ಎಲೆ ಊಟ ಇದೆ, ಬನ್ನಿ. ಸಕಾಲ ಇತ್ತು ಟೇಸ್ಟ್ ಅಲ್ಲ,
ಇಲ್ಲಿಂದ 1.5 kilometers ಆಗುತ್ತೆ ಬೊಟಾನಿಕಲ್ ಗಾರ್ಡನ್ನು, ಒನ್ ಆಫ್ ದ ಬಿಗ್ಗೆಸ್ಟ್ ಗಾರ್ಡನ್ ಅಂತ ಕರೀತಾರೆ ಅದನ್ನು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ, ಹೇಗಿದೆ? ನಾನು ಒಂದ್ಸಲ ನೋಡಿದ್ದೀನಿ, ನಮ್ಮ ಫ್ರೆಂಡ್ಸ್ ಎಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು. ಈ ಸೋ ಎಕ್ಸೈಟೆಡ್, ಪಾರ್ಕನ್ನು ನೋಡಲಿಲ್ಲ ನಾನು, ಜೋಗಾಲಿ ಆಡಬೇಕು ಅಂತ ಅವ್ನು ಬೆಳಿಗ್ಗೆಯಿಂದ ಅಳ್ತಾನೆ ಅವನು. ಸೊ ವಿಲ್ಸಿ, ನೋಡೋಣ ಹೇಗಿರುತ್ತೆ ಪಾರ್ಕು ಅಂತ. ನೀನು ಕಾಲೇಜ್ ಸೊ ಅಲ್ಲಿ ಸಿಗೋಣ, ಅಲ್ಲೆಲ್ಲ ಅಲ್ಲಿ ನಿಮ್ಮನ್ನೆಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ ಬನ್ನಿ. ನಮ್ಮ ಇವನು ಏನು ಹೇಳ್ತಾನೆ ನೋಡೋಣ. ಪ್ರಶಾಂತ್ ಅವರೇ, ಊಟ ಆಗಿತ್ತು? ಈ ಕಡೆ ಲೈಟ್ ಹತ್ರ ಬಾ, ಕಪ್ಪು ಕಾಣಿಸ್ತೀನಿ. ಪ್ರಶಾಂತ್ ಅವರೇ, ಊಟ ಆಗಿತ್ತು? ಊಟ ತುಂಬ ಚೆನ್ನಾಗಿತ್ತು. ನನಗೆ ಮುಂಚೆನೆ ಹೇಳ್ತೀನಲ್ಲ, ನನಗೆ ಗೊತ್ತು, ನಾನು ಊಟ ಸ್ಮೆಲ್ ಬಿಲ್ ಕೊಡ್ಬೇಕು ಕೊಡ್ತೀನಿ. ಅಲ್ಲ ಅಲ್ಲ, ಅಲ್ಲಿ ಕೊಟ್ಟು ಯಾಕೆ ಹೇಳ್ದೆ? ಇಲ್ಲಿ ಅವ್ರು ಕರೀತಾ ಇದ್ರು ಪಾತ್ರೆ ತೊಳಿಕೆ ಎಡಿಟ್. ಆ್ಯಕ್ಚುಲಿ ನಾನು ಊಟ ಸ್ಮೆಲ್ ಮಾಡೋಕ್ಕೆ ಮುಂಚೆನೇ ಹೇಳ್ಬಿಡ್ತೀನಿ ಊಟ ಚೆನ್ನಾಗಿದೆ ಅಂತ. ಸೊ ಸಕ್ಕತ್ತಾಗಿತ್ತು ಊಟ. ಎಲ್ಲರೂ ಬನ್ನಿ, ಜೈಪುರ್ ಕಪ್ಪಣ್ಣ, ಜೈಪುರ್ ಕಪ್ಪಣ್ಣ, ಜೂನಿಯರ್ ಕಪ್ಪಣ್ಣ, ಜೂನಿಯರ್ ಕುಪ್ಪಣ್ಣ, ಕಪ್ಪಣ್ಣ, ಜೂನಿಯರ್ ಕಪ್ಪಣ್ಣ. ಹೋಟೆಲಲ್ಲಿ ಎಂಜಾಯ್ ಮಾಡಿ. ಹೋಟೆಲ್ ಇವಾಗ ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದ್ದೀವಿ? ನೆಕ್ಸ್ಟ್ ನಾವು ಹೋಗ್ತಾ ಇದೀವಿ ಬೊಟಾನಿಕಲ್ ಗಾರ್ಡನ್. ಏನು ಬೊಟಾನಿಕಲ್ ಗಾರ್ಡನ್? ಬೊಟಾನಿಕನ್ ಗಾರ್ಡನ್ ಇಸ್ ಬೊಟಾನಿಕನ್ ಗಾರ್ಡನ್. ಬನ್ನಿ ಬೊಟಾನಿಕನ್ ಗಾರ್ಡನ್. ನೆಡ್ರಿ ಹೋಗೋಣ. ನನಗೆ ಅನ್ಸಬ್ಸ್ಕ್ರೈಬ್ ಮಾಡಿಸ್ಬಿಡ್ತಾರೆ ಜನ. ನಾನು ಏನಾದ್ರೆ ಸೇರ್ಕೊ ಬನ್ನಿ. ಆ್ಯಕ್ಚುಲಿ ಅಲ್ಲ, ನಮಸ್ಕಾರಗಳು. ನಾವು ಬೊಟಾನಿಕಲ್ ಗಾರ್ಡನ್ ಅಲ್ಲಿ ಇದ್ದೀವಿ. ಇಲ್ಲಿ ಪ್ರೈಸಿಂಗ್ ಎಷ್ಟಮ್ಮ? ಟಿಕೆಟ್ ಅಡಲ್ಟ್ಗೆ 50 rupees, ಇವ್ರಿಗೆ ಹಾಫ್ ಟಿಕೆಟ್, ಚಿಕ್ಕ ಮಕ್ಕಳಿಗೆಲ್ಲ. ಸೊ 50 rupees ಟಿಕೆಟ್ ಅಲ್ಲ, ಪರ್ ಟಿಕೆಟ್ 50 rupees. ಇವ್ರಿಗೆ 100 rupees ತಗೊಂಡ್ರು, ಯಾಕೆ ಇಬ್ರು ತರ ಅವರಲ್ಲ ಅಂತ. ಸೊ ಇದು ಒನ್ ಆಫ್ ದಿ ಬಿಗ್ಗೆಸ್ಟ್ ಪಾರ್ಕ್ ಅಂತ ಇದು. ಕಳಿಸಿ ನೋಡೋಣ ನೋಡಿ. ಅದಕ್ಕೆ 5 rupees ಕೊಡೋದು ಹೆಚ್ಚು. ನಮ್ಮ ಮಕ್ಕಳನ್ನೆಲ್ಲ ಜಾರಮುಂಡಿ ಆಡ್ಸ್ರೋ. ಹಾಂ, ಹೆಣ್ಮಗು ಬೇರೆ ಬಂದಿದೆ ಇಲ್ಲಿ. ಹಾಂ, ಅವ್ನು ದೊಡ್ಡವನಾದ್ಮೇಲೆ ಇದನ್ನು ತೋರಿಸ್ತೀನಿ. ಅಲ್ಲ, ಅವ್ನ ಮುಖ ತೋರಿಸ್ತಲ್ಲ, ಅಲ್ಲ ಬ್ಲರ್ ಮಾಡ್ತೀವಿ ಮುಖನ. ಇದು ಆ್ಯಕ್ಚುಲಿ ನಾನು ಆ್ಯಕ್ಚುಲಿ ಇಲ್ಲಿ 5 years ಹಿಂದೆ ಬಂದಿದ್ದೆ. ಇವಾಗ ಏನು ನೆನಪಿಲ್ಲ, ಸೊ ಅದಕ್ಕೆ ಐ ಆಮ್ ರಿಕಾಲಿಂಗ್ ಮೈ ಮೆಮೊರೀಸ್. ಶಾರ್ಟ್ ಟರ್ಮ್ ಅಲ್ಲ, 5 years ಆದ್ಮೇಲೆ ಯಾರಿಗೆ ನೆನಪಿರುತ್ತೆ? ಸೊ ಬನ್ನಿ ಒಳಗೋಣ. ನೀವೆಲ್ಲರೂ ನಾವು ಏನಿದು ಅಂತ, ಏನಿದು ಏನಿದು ಅಂತ ಎಲ್ಲರೂ ಹೇಳೋ ಇಷ್ಟೇ. ಇದು ಗಿಡಗಳು. ವಾ ಮಗ, ನಂಗೆ ಗೊತ್ತೇ ಇರಲಿಲ್ಲ ಕಣೋ, ಅಲ್ಲ ಗಿಡಗಳ ಇದು. ನನ್ ಸಬ್ಸ್ಕ್ರೈಬರ್ಸ್ ಎಲ್ಲ ಇವನ್ಗೂ ಫಾಲೋ ಮಾಡಿ, ಪಾಪ ಯಾವಾಗ್ಲೂ ಬೇಕು ಅಂತ ಅರ್ಥ. ಓ, ನಿಮ್ ಫ್ಯಾನ್ ಅಲ್ಲ ಇವ್ರದ್ದು? ನೋಡಿ ಸಿಕ್ಕಿದಾರೆ, ಏನ್ ಅನ್ಸ್ತಿದೆ? ತುಂಬಾ ಸ್ವಲ್ಪ ಜಾಸ್ತಿ ಇದೆ, ಫ್ಯಾಟ್ ಇದೆ ಅಲ್ವಾ? ವೆರಿ ಮಚ್ ಆಫ್ ಫ್ಯಾಟ್ ಕಾಣಿಸ್ತಿದೆ. ಎರಡು ಬೀಜ, ಸಾರಿ ನಾನು ಮುಂಚೆ ಸಣ್ಣಕ್ಕಿದ್ದೆ, ಈಗ ದಪ್ಪ ಆಗಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಯಾರ ನೋಡ್ಕೊಳ್ತಾವ್ರು ಚೆನ್ನಾಗಿ ಅದಕ್ಕೆ. ಕೇಳಿ ಶ್ರುತಿ ಅವ್ರೆ, ಆಫ್ಟರ್ 6 months ಮೋಸ್ಟ್ಲಿ ಈ ತರ ಎಲ್ಲ ಇಡಬಹುದ ಅವನು? ದಪ್ಪ ಆಗ್ತಂತ ಇಲ್ಲ, ಆಗಲ್ಲ, ಸೈಜ್ ಆಗಲ್ಲ. ಸಿಕ್ಸ್ ಪ್ಯಾಕ್ಸ್ ಎಲ್ಲಿರುತ್ತೆ ತೋರ್ಸು, ಎಲ್ಲಿ ಸಿಕ್ಸ್ ಪ್ಯಾಕ್ಸ್? ಇಲ್ಲಿ ನೋಡಿ, ಇಂಥವ್ರನ್ನೆಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ತಾ ಇದೀರ, ಅನ್ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಅಜೀಬ್ದೆ ನಿಂದ ಹಾಕ್ತೀನಿ ನಾನು. ಏನೋ ಅಮರ ಅಂದ್ರೆ ಬದುಕಿರೋ ಜಾಸ್ತಿ ಹೊತ್ತು ದಿನ. ಅಂತ